ಮಂಗಳೂರು ಹೊರವಲಯ ಮರವೂರಿನಲ್ಲಿ ಫಲ್ಗುಣಿ ನದಿ ಉಕ್ಕಿ ಹರಿತಾ ಇದ್ದು ಅದ್ಯಪಾಡಿ ಗ್ರಾಮದ ಹಲವು ಮನೆಗಳು ಮತ್ತೆ ಜಲಾವೃತಗೊಂಡಿದೆ ಜುಲೈ ತಿಂಗಳ ಮೊದಲ ವಾರದಲ್ಲಿ ಸುರಿದ ಮಳೆಯಿಂದಾಗಿ ಸಂಪೂರ್ಣ ಜಲಾವೃತಗೊಂಡು ಸಂಕಷ್ಟದಲ್ಲಿದ್ದ ಮನೆಯವರನ್ನ ಸ್ಥಳಾಂತರ ಮಾಡಲಾಗಿತ್ತು ಸ್ವತಃ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ದೋಣಿಯ ಮೂಲಕ ಭೇಟಿ ನೀಡಿ ಸಂತ್ರಸ್ತರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಿದ್ರು ವಾರಗಳ ಬಳಿಕ ವಿರಾಮ ಕೊಟ್ಟ ಮಳೆಯಿಂದಾಗಿ ನೆರೆ ನೀರು ಇಳಿಕೆಯಾಗಿ ಗ್ರಾಮದ ಜನರು ತಮ್ಮ ಜಾನುವಾರುಗಳ ಜೊತೆ ಮತ್ತೆ ತಮ್ಮ ಮನೆ ಸೇರಿದ್ರು ಆದರೆ ಇದೀಗ ಮತ್ತೆ ಮಳೆ ತೀವ್ರತೆ ಪಡೆದುಕೊಂಡ ಹಿನ್ನೆಲೆ ನದಿ ನೀರಿನಲ್ಲಿ ಭಾರಿ ಏರಿಕೆಯಾಗಿದೆ ಫಲ್ಗುಣಿ ನದಿ ಅಪಾಯ ಮಟ್ಟದಲ್ಲಿ ಹರಿತಾ ಇದ್ದು ಮರವೂರು ಡ್ಯಾಂ ಬಳಿ ರಭಸವಾಗಿ ಹರಿತಾ ಇದೆ ಇದರಿಂದ ಮತ್ತೆ ಅದ್ಯಪಾಡಿ ಗ್ರಾಮ ಜಲಾವೃತಗೊಂಡಿದ್ದು ನದಿಯ ಹಿನ್ನೀರಿನಲ್ಲಿ ಸಿಲುಕಿಕೊಂಡಿದ್ದಾರೆ ಇನ್ನು ಫಲ್ಗುಣಿ ನದಿಯ ಇಕ್ಕಿಲಗಳಲ್ಲೂ ಕೂಡ ಇರುವಂತಹ ಕೃಷಿ ಭೂಮಿ ಹಾಗೂ ಮನೆ ಗುಡಿಗಳಿಗೆ ನದಿ ನೀರು ನುಗ್ಗುವ ಆತಂಕ ವ್ಯಕ್ತವಾಗಿದೆ ಈಗಾಗಲೇ ಅಪಾಯದ ಮಟ್ಟ ಮೀರಿ ಹರಿತಾ ಇರುವ ನದಿಗೆ ನೀರಿನ ಒಳ ಹರಿವು ಕೂಡ ಹೆಚ್ಚಾಗಿದೆ ಹೀಗಾಗಿ ನಿರಂತರ ಮಳೆ ಸುರಿದ ಕಾರಣ ನದಿ ತೀರದಲ್ಲಿರುವಂತಹ ಹಲವು ಮನೆಗಳು ಜಲಾವೃತವಾಗುವಂತಹ ಭಯ ಕಾಡಿದೆ ಇದೇ ವೇಳೆ ಅಕ್ಕಪಕ್ಕ ಪಕ್ಕದ ಗುಡ್ಡದಲ್ಲಿನ ಮಣ್ಣು ಕೂಡ ಕುಸಿಯುವಂತಹ ಆತಂಕ ಕೂಡ ಎದುರಾಗಿದೆ ಆಗಸ್ಟ್ ಎರಡರಂದು ತೀವ್ರ ಮಳೆಯಾಗುವ ಸೂಚನೆಯನ್ನು ಕೂಡ ಹವಾಮಾನ ಇಲಾಖೆ ನೀಡಿತ್ತು ಆಗಸ್ಟ್ ಆರರ ಬಳಿಕ ಮಳೆ ಕಡಿಮೆ ಆಗಲಿದೆ ಎಂದು ಅದು ಹೇಳಿದೆ